ಹಲೋ ಫ್ರೆಂಡ್ಸ್ ಸುಮಧುರ ಕಿಚನ್ಗೆ ಸ್ವಾಗತ ಇವತ್ತಿನ ದಿನ ನಾನು ತಟ್ಟೆ ಇಡ್ಲಿಗೆ ಹಾಗೆ ದೋಸೆ ಚಪಾತಿ ಜೊತೆ ಸವಿಯುವಂತಹ ಈ ಕಡಲೆಬೇಳೆ ಕೆಂಪು ಚಟ್ನಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ಹೋಟೆಲ್ಗಳಲ್ಲಿ ತಟ್ಟೆ ಇಡ್ಲಿ ಜೊತೆಗೆ ಕೊಡ್ತಾರೆ ತುಂಬಾ ರುಚಿಯಾಗಿರುತ್ತೆ ಅದೇ ರೀತಿಯೇ ನಾವು ಯಾವ ರೀತಿ ಮನೆಯಲ್ಲಿ ಸುಲಭವಾಗಿ ರುಚಿಯಾಗಿ ಮಾಡ್ಕೊಳ್ಬೋದು ಅಂತ ನಾನಿವತ್ತು ಇದ್ದೀನಿ ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಪ್ಯಾನ್ನ ಬಿಸಿಗಿಟ್ಕೊಂಡಿದ್ದೀನಿ ಬಿಸಿ ಆದ ನಂತರ ನೋಡಿ ಒಂದು ಕಪ್ನಷ್ಟು ಕಟ್ಲೆ ಬೇಳೆನ ಹಾಕ್ಕೊಂಡು ಇದ್ರ ಜೊತೆಗೆ ಒಂದು ಸ್ಪೂನ್ನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕೋಬೇಕಾಗತ್ತೆ ಹಾಕ್ಕೊಂಡು ನಾವು ಇದನ್ನು ಎರಡರಿಂದ ಮೂರು ನಿಮಿಷಗಳ ಕಾಲ ಘಮ ಬರೋವರೆಗೂ ಹಾಗೆ ಹೊಂಬಣ್ಣಕ್ಕೆ ತಿರುಗುವವರೆಗೂ ಹದವಾಗಿ ಹುರ್ಕೋಬೇಕಾಗುತ್ತೆ ತುಂಬಾ ಸುಲಭ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಕಡಲೆಬೇಳೆ ಒಂದನ್ನು ಹುರ್ಕೊಂಡ್ರೆ ಸಾಕು ಇನ್ನು ಚಟ್ನಿ ಮಾಡೋದಂತೂ ತುಂಬಾ ಸುಲಭ ಇದನ್ನು ಈಗ ನಾನು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈ ಈ ಚಟ್ನಿನ ನಾವು ಪೂರಿ ಜೊತೆ ತಿನ್ಬೋದು ಚಪಾತಿ ಜೊತೆ ತಿನ್ಬೋದು ಹಾಗೆ ಅನ್ನದ ಜೊತೆನೂ ಸಹ ತಿನ್ಬೋದು ಈಗ ನಾನು ಒಂದು ಅರ್ಧಂಬರ್ಧ ಹುರಿದ ನಂತರ ಅಂದರೆ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಹುರಿದ ನಂತರ ಬ್ಯಾಡಿಗೆ ಮೆಣಸಿನಕಾಯಿನ ಹಾಕೋತಾ ಇದ್ದೀನಿ ಒಂದು ಐದರಿಂದ ಆರು ಖಾರ ನೋಡಿಕೊಂಡು ನೀವು ಜಾಸ್ತಿ ಕಡಿಮೆ ಮಾಡ್ಕೊಳ್ಬೋದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಖಾರನೂ ಇರುತ್ತೆ ಇನ್ನು ಜಾಸ್ತಿ ಖಾರ ಬೇಕು ಅನ್ನೋರು ಒಣಮೆಣ್ಸಿನಕಾಯನ್ನ ಬೇಕಾದರೂ ಸೇರಿಸ್ಕೋಬೋದು ಈಗ ಸ್ವಲ್ಪ ಸ್ವಲ್ಪ ಹುಣಸೆ ಹಣ್ಣನ್ನು ನಾನು ಸೇರಿಸ್ಕೋತಾ ಇದ್ದೀನಿ ಇದ್ರ ಜೊತೆಗೆ ನೋಡಿ ಅರ್ಧ ಇಂಚಿನಷ್ಟು ಶುಂಠಿನ ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ಮತ್ತೆ ಸ್ವಲ್ಪ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊಂಡು ನಾವೀಗ ಮತ್ತೆ ಒಂದು ಎರಡು ನಿಮಿಷಗಳ ಕಾಲ ಹದವಾಗಿ ಹುರ್ಕೋಬೇಕಾಗುತ್ತೆ ಇದನ್ನು ಕಡಿಮೆ ಹುರಿಯಲ್ಲಿನೇ ನಾವು ಹುರ್ಕೋಬೇಕು ಜಾಸ್ತಿ ಹುರಿಯಲ್ಲಿ ಹುರ್ಕೋಬಾರ್ದು ಕಡಲೆಬೇಳೆ ಎಷ್ಟು ಹದವಾಗಿ ಘಮ ಬರೋವರೆಗೂ ಹುರ್ಕೋತೀವೋ ಅಷ್ಟು ಚಟ್ನಿ ರುಚಿಯಾಗಿ ಬರುತ್ತೆ ಇದನ್ನು ನಾವು ಟೀ ಟೈಮ್ ಸ್ನ್ಯಾಕ್ಸ್ ಆಗಿ ತಿನ್ನುವಂಥ ಸಮೋಸ ಇರ್ಬೋದು ಅಥವಾ ಕಡಲೆಬೇಳೆ ಒಡೆ ಅಂದರೆ ಮಸಾಲೋಡೆ ಇರ್ಬೋದು ಅಥವಾ ಬೇರೆ ರೀತಿಯ ತಿಂಡಿಗಳನ್ನು ತಿನ್ನಬೇಕಾದರೂ ಸಹ ನಾವು ಈ ಚಟ್ನಿನ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಹಾಗೆ ಈಗ ಇದನ್ನು ಬಿಸಿ ಆರೋದಕ್ಕೆ ಬಿಡೋಣ ಬಿಸಿ ಆರಿದ ನಂತರ ನಾನು ಈಗ ಒಂದು ಮಿಕ್ಸಿ ಜಾರನ್ನ ತಗೊಂಡು ಅರ್ಧ ಕಪ್ನಷ್ಟು ಹಸಿ ಕೊಬ್ಬರಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಇದಕ್ಕೆ ನಾವು ಮೊದಲೇ ಹುರಿದಿಟ್ಟಿರೋ ಅಂಥ ಪದಾರ್ಥನೆಲ್ಲ ಇದಕ್ಕೆ ಹಾಕೋಬೇಕು ಈ ಮಿಕ್ಸಿ ಜಾರ್ಗೆ ಸ್ವಲ್ಪ ಬಿಸಿ ಆರಿದ ನಂತರ ಹಾಕ್ಕೊಂಡ್ರೆ ಆಗಿರುತ್ತೆ ಪುಡಿನೂ ಸಹ ಮಿಕ್ಸಿಯಲ್ಲಿ ಚೆನ್ನಾಗಾಗುತ್ತೆ ಹಾಗೆ ಇದನ್ನು ಮಿಕ್ಸಿಗೆ ಹಾಕೊಂಡಿದ ನಂತರ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ಈಗ ಈಗ ಇದನ್ನು ಗ್ರೈಂಡ್ ಮಾಡಿಕೊಳ್ಳೋಣ ಇದನ್ನು ತರತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ತುಂಬ ನುಣ್ಣಗೆ ಮಾಡ್ಕೊಳ್ಬಾರ್ದು ಈ ಚಟ್ನಿ ನೋಡಿ ಈಗ ನಾನು ತರತರಿಯಾಗಿ ಮಾಡ್ಕೊಂಡಿದ್ದೀನಿ ಫಸ್ಟೇ ಸಾರಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ರೆ ಬಿಟ್ಟರೆ ಕೊಬ್ಬರಿ ಕಡಲೆಬೇಳೆ ಎಲ್ಲ ಚೆನ್ನಾಗಿ ಪೇಸ್ಟ್ ಆಗುತ್ತೆ ಆಗ ನೆಕ್ಸ್ಟ್ ನಾವು ನೀರು ಹಾಕಿ ರುಬ್ಕೊಳ್ಳೋದ್ರಿಂದ ಚಟ್ನಿ ಹದವಾಗಿ ಆಗುತ್ತೆ ಫಸ್ಟು ನಾವು ಯಾವಾಗಲೂ ರುಬ್ಕೊಳ್ಬೇಕಾದ್ರೆ ಕೊಬ್ಬರಿ ಹಾಕಿದಾಗ ಫಸ್ಟ್ ಕೊಬ್ಬರಿನ ರುಬ್ಕೊಳ್ಬೇಕು ನಂತರ ನಾವು ಬೇರೆ ಪದಾರ್ಥಗಳನ್ನೆಲ್ಲ ಸೇರಿಸಿ ರುಬ್ಕೊಂಡ್ರೆ ಈ ರೀತಿ ಹದವಾಗಿ ಆಗುತ್ತೆ ಚಟ್ನಿ ಈ ಕೆಂಪು ಚಟ್ನಿ ಯಾವಾಗಲೂ ನಾವು ಸ್ವಲ್ಪ ತರ್ತರಿಯಾಗಿಯೇ ಇರಬೇಕು ನೀವು ಹೋಟೆಲ್ಗಳಲ್ಲಿ ನೋಡಿರ್ಬೋದು ಸ್ವಲ್ಪ ತರ್ತರಿಯಾಗಿಯೇ ಇರುತ್ತೆ ಆ ರೀತಿ ಇದ್ರೇ ತುಂಬ ಚೆನ್ನಾಗಿರುತ್ತೆ ಇಷ್ಟಪಡದೆ ಇರೋರು ಬೇಕಾದ್ರೆ ಇನ್ನೂ ನೈಸಾಗಿ ರುಬ್ಕೊಳ್ಬೋದು ಈಗ ಒಂದು ಸರ್ವಿಂಗ್ ಬೌಲ್ಗೆ ಹಾಕೊಂಡಿದ್ದಾಯಿತು ಈಗ ಈ ಚಟ್ನಿಗೆ ಸ್ವಲ್ಪ ಒಗ್ಗರಣೆನ ಹಾಕ್ಕೊಂಡು ಬಿಡೋಣ ನಾನು ಮೊದಲು ಹುರ್ಕೊಂಡಿದ್ದೆನಲ್ಲ ಕಡಲೆ ಬೆಳೆ ಎಲ್ಲ ಅದೇ ಬಾಂಡಿಗೆ ಎಣ್ಣೆ ಹಾಕಿಬಿಟ್ಟು ಒಂದು ಸ್ಪೂನಷ್ಟು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕಿ ಸಾಸಿವೆ ಸಿಡಿದ ನಂತರ ಉದ್ದಿನ ಬೆಳೆನ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಉದ್ದಿನ ಬೆಳೆನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಕಡಿಮೆ ಉರಿಯಲ್ಲಿ ಒಗ್ಗರಣೆ ಹಾಕೋಬೇಕು ಮತ್ತು ಇದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊಂಡು ಒಂದು ಕಾಲು ಟೇಬಲ್ ಸ್ಪೂನ್ನಷ್ಟು ಹಿಂಗಿನ ಪುಡಿನ ಸಹ ಸೇರಿಸಿ ಹೊಂಬಣ್ಣ ಬರೋವರೆಗೂ ನಾನು ಈಗ ತಿರುಗ್ಕೊಡ್ತಾಯಿದ್ದೀನಿ ಉದ್ದಿನ ಬೆಳೆ ನೋಡಿ ಈ ರೀತಿಯಾಗಿ ಹೊಂಬಣ್ಣಕ್ಕೆ ತಿರುಗಬೇಕು ಆಗ ಒಗ್ಗರಣೆ ತಯಾರಾಗುತ್ತೆ ಈ ಒಗ್ಗರಣೆನ ಬಿಸಿ ಇದ್ದಾಗಲೇ ನಾವು ಚಟ್ನಿ ಮೇಲೆ ಹರಡ್ಕೋಬೇಕು ಚಟ್ನಿ ಮೇಲೆ ಈ ರೀತಿ ಹರಡೋದ್ರಿಂದ ಚಟ್ನಿ ತುಂಬ ಹೊತ್ತು ಕೆಡೋದಿಲ್ಲ ಹಾಗೆ ಇರುತ್ತೆ ಇದನ್ನ ಒಂದು ಟಿಪ್ಸ್ ಅಂತ ತಿಳ್ಕೊಬೋದು ಆ ಬಿಸಿ ಎಣ್ಣೆನ ನಾವು ಚಟ್ನಿ ಮೇಲೆ ಎಲ್ಲ ಕಡೆ ಹರಡಬೇಕು ಆ ರೀತಿ ಹಾಕೋದ್ರಿಂದ ಚಟ್ನಿ ಕೆಡೋದಿಲ್ಲ ನೋಡಿ ಈಗ ಒಗ್ಗರಣೆನೂ ಹಾಕ್ಕೊಂಡಿದ್ದಾಯಿತು ಚಟ್ನಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ ಅಷ್ಟು ರುಚಿಯಾಗೂ ಸಹ ಇರುತ್ತೆ ಒಂದು ಸಾರಿ ಏನಾದರೂ ಟ್ರೈ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದು ರುಚಿ ಹೇಗಿರುತ್ತೆ ಅಂತ ಖಂಡಿತವಾಗ್ಲೂ ಒಂದು ಸರಿ ಏನಾದರೂ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮಗೆ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಾನು ಮತ್ತೊಂದು ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಬಾಯ್ ಧನ್ಯವಾದಗಳು